ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ದಿಕ್ಕುಗಳು ಮತ್ತು ಉಪದಿಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಉತ್ತರ, ನಾರ್ತ್, ದಕ್ಷಿಣ, ಸೌತ್, ಪೂರ್ವ, ಈಸ್ಟ್, ಪಶ್ಚಿಮ, ವೆಸ್ಟ್. ಉಪದಿಕ್ಕುಗಳು ಅಂದರೆ ಈಶಾನ್ಯ ನಾರ್ತ್ ಈಸ್ಟ್, ಆಗ್ನೇಯ ಸೌತ್ ಈಸ್ಟ್, ವಾಯುವ್ಯ ನಾರ್ತ್ ವೆಸ್ಟ್, ನೈಋತ್ಯ ಸೌತ್ ವೆಸ್ಟ್. ಈಗ ಈ ದಿಕ್ಕುಗಳನ್ನು ಅಚ್ಚ ಕನ್ನಡದಲ್ಲಿ ಏನಂತ ಕರೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಚ್ಚ ಕನ್ನಡದಲ್ಲಿ ಅಂದರೆ ಪ್ಯೂರ್ ಆಗಿ ಕನ್ನಡದಲ್ಲಿ ದಿಕ್ಕುಗಳನ್ನು ಏನಂತ ಕರೀತಾರೆ ಅಂತ. ದಿಕ್ಕುಗಳು ಒಂದನೇದು, ಉತ್ತರ ದಿಕ್ಕಿಗೆ ಅಚ್ಚ ಕನ್ನಡದಲ್ಲಿ ಬಡಗಣ ಅಂತ ಕರೀತಾರೆ. ಉತ್ತರ ದಿಕ್ಕಿಗೆ ಏನಂತ ಕರೀತಾರೆ? ಬಡಗಣ ನಾರ್ತ್ಗೆ. ಎರಡನೇದು ತೆಂಕಣ. ತೆಂಕಣ ಅಂದರೆ ದಕ್ಷಿಣ ದಿಕ್ಕು, ಸೌತ್. ಮೂರನೇದು ಪೂರ್ವ ಮೂಡಣ ಪೂರ್ವ ದಿಕ್ಕಿಗೆ ಈಸ್ಟ್ಗೆ ಪೂರ್ವ ಮೂಡಣ ಅಂತ ಹೇಳ್ತಾರೆ. ನಾಲ್ಕನೇದು ಪಶ್ಚಿಮ ಪಡುವಣ ಅಂತ ಹೇಳ್ತಾರೆ. ನೋಡಿ, ಬಡಗಣ, ತೆಂಕಣ, ಪೂರ್ವ ಮೂಡಣ, ಪಶ್ಚಿಮ ಪಡುವಣ. ಇಂಗ್ಲೀಷಲ್ಲಿ ಇದನ್ನು ಬಡಗಣಗೆ ನಾರ್ತ್, NORTH ನಾರ್ತ್. ಎರಡನೇದು ತೆಂಕಣ, ಸೌತ್, SOUTH ಸೌತ್. ಪೂರ್ವ ಮೂಡಣಗೆ ಈಸ್ಟ್, EAST. ಪಶ್ಚಿಮ ಪಡುವಣಗೆ ವೆಸ್ಟ್, WEST.